ವಾವ್, ಮಾಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಒಳ್ಳೆ ಬೆಂದಿದೆ. ತುಂಬ ಬಿಸಿ ಕೂಡ ಉಂಟು ನೋಡಿ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತೊಂದು ಬಿರಿಯಾನಿ ಮಾಡುವ, ಸ್ಪೆಷಲ್ ಬಿರಿಯಾನಿ. ಬಿರಿಯಾನಿಯೇ ಸ್ಪೆಷಲ್, ಆ ಬಿರಿಯಾನಿಯಲ್ಲಿಯೂ ಸ್ಪೆಷಲ್ ಆಗಿ ಮಾಡುವ, ಪರ್ದಾ ಬಿರಿಯಾನಿ ಅಂತ. ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ಸ್ಪೆಷಲ್ ಬಿರಿಯಾನಿ, ಪರ್ದಾ ಬಿರಿಯಾನಿ. ಚಿಕನ್ ಪರ್ದಾ ಬಿರಿಯಾನಿ ಅಂತ, ಯಾವ ಬಿರಿಯಾನಿ ಅಂತ ಹೇಳಲಿಲ್ಲ, ಚಿಕನ್ ಪರ್ದಾ ಬಿರಿಯಾನಿ. ಬನ್ನಿ, ಇಲ್ಲಿ ಬಿರಿಯಾನಿ ಮಾಡಲಿಕ್ಕೆ ನಾನು 1/2 ಕೆಜಿ ಚಿಕನ್ ತಗೊಂಡಿದ್ದೇನೆ, ಹಾಗೆಯೇ 1/2 ಕೆಜಿ ಅಕ್ಕಿ ತಗೊಂಡಿದ್ದೇನೆ. 1/2 ಕೆಜಿ ಅಂದರೆ 1 ಕೆಜಿ ಅಕ್ಕಿಯಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡ್ರೆ 1/2 ಕೆಜಿ ಆಗ್ತದೆ. ನೀವು ಜಾಸ್ತಿ ಮಾಡಿದರೆ ಜಾಸ್ತಿ ಹೆಚ್ಚುಗಳು. 1 ಕೆಜಿ ಅಕ್ಕಿ, 1 ಕೆಜಿ ಚಿಕನ್. ಮೊದಲಿಲ್ಲಿ ಬಾಸ್ಮತಿ ರೈಸನ್ನು ನೆನೆ ಹಾಕಿ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಬಾಸ್ಮತಿ ರೈಸ್ ನೀವು ಹೇಗೆ ಮಾಡ್ತೀರಿ ಹಾಗೆ ಮಾಡ್ಬೋದು, ಅಂದರೆ ನೀರನ್ನು ಸೋಸಿ ಕೂಡ ಕೆಲವರು ಅನ್ನ ಮಾಡ್ತಾರೆ, ಕೆಲವರು ಹಾಗೆಯೇ ನೀರನ್ನು ಡ್ರೈ ಮಾಡಿ ಅನ್ನ ಮಾಡ್ತಾರೆ. ನಮಗಿಲ್ಲಿ ಅನ್ನ ಆದರೆ ಆಯಿತು, ಹೇಗೆ ಬೇಕಾದ್ರೆ ಮಾಡ್ಬೋದು. ಮೊದಲಿಗಿಲ್ಲಿ 1/2 ಸ್ಪೂನಷ್ಟು ಅರಶಿನ, ಹಾಗಿನೊಂದು 1 ಸ್ಪೂನಷ್ಟು ಗರಂ ಮಸಾಲೆ ಪೌಡರ್, ಹಾಗೆಯೇ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಸ್ಪೂನಷ್ಟು ಹಾಕಿದ್ದೇನೆ, ನಿಮಗೆ ಖಾರ ಜಾಸ್ತಿ ಕಡಿಮೆ ಹಾಕ್ಕೊಳ್ಳಿ. ಇನ್ನು ಇದಕ್ಕೆ 1/2ದಷ್ಟು ಲೆಮನ್ ಜ್ಯೂಸು, 1/2 ಸಾಕು 1/2 ಕೆಜಿ ಚಿಕನಿಗೆ. 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆಯೇ 1/2 ಕಪ್ಪಷ್ಟು ಮೊಸರು ಹಾಕಿ, 1/2 ಕೆಜಿಗೆ 1/2 ಕಪ್ಪು ಸಾಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ವಲ್ಪ ಕಸೂರಿ ಮೇತಿ 1/2 ಸ್ಪೂನಷ್ಟು, ಮತ್ತು ನಿಮಗೆ ಬೇಕಾದರೆ ನೀವು ಫ್ರೈಡ್ ಆನಿಯನ್ ಉಂಟಲ್ಲ ಅದು ಕೂಡ ಹಾಕ್ಬೋದು. ನನಗೆ ಅದರ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇದರ ಜೊತೆ ಹಾಕಿದರೆ, ಅದಕ್ಕೆ ನಾನು ಹಾಕೋದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನ. ಇದು ನಾನು ಸುಲಭ ವಿಧಾನದಲ್ಲಿ ಮಾಡೋದ್ರಿಂದ ಈ ರೀತಿ ಹಾಕ್ತೇನೆ, ಇಲ್ಲಾದರೆ ಪುದೀನ ಎಲ್ಲ ಪೇಸ್ಟ್ ಮಾಡಲಿಕ್ಕೆ ಉಂಟು. ಮತ್ತು ಎಲ್ಲ ಹಾಕಾಗಿ ಮಿಕ್ಸ್ ಮಾಡುವ, ಎಲ್ಲ ಮಿಕ್ಸ್ ಮಾಡುವ. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಎಲ್ಲ ಕಡೆ ಸರಿಯಾಗಿ ಮಿಕ್ಸ್ ಆಗೋದು. ಈಗ ಮಿಕ್ಸ್ ಆದ ನಂತರ ನೀವು ಎಣ್ಣೆ ಹಾಕೋದಾದರೆ 1 ಸ್ಪೂನ್ ಎಣ್ಣೆ ಕೂಡ ಹಾಕ್ಬೋದು, ತುಪ್ಪ ಹಾಕೋದಾದರೆ ತುಪ್ಪ ಕೂಡ ಹಾಕ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಬಟರ್ ಹಾಕ್ತಾ ಇದ್ದೇನೆ, ಯಾವುದು ಬೇಕಾದರೆ ಹಾಕ್ಬೋದು. ಹಾಕಿ ಒಳ್ಳೆ ಮಿಕ್ಸ್ ಮಾಡಿ, ಮಿಕ್ಸ್ ಎಲ್ಲ ಆಯಿತು. ಇದನ್ನಿನ್ನು ಮುಚ್ಚಿಡುವ ಬದಿಗೆ. ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡಿ ಎತ್ತಿಡ್ತೇನೆ. ಇದು ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದೇನೆ, ಅಂದರೆ ಫ್ರೈಡ್ ಆನಿಯನ್ ಬೇಕಲ್ಲ ಅದಕ್ಕೆ. ಆನಂತರ ಇದೇ ತುಪ್ಪಕ್ಕೆ ನಾನು ಮತ್ತೆ ಚಿಕನ್ ಕೂಡ ಬೇಯಲಿಕ್ಕೆ ಹಾಕ್ತೇನೆ. ಇದನ್ನೀಗ ಆ ಸೈಡ್ ಇಟ್ಟು ನಾವು ಈ ಸೈಡಲ್ಲಿ ಅನ್ನ ಬೇಯಲಿಕ್ಕೆ ಇಡುವ, ಯಾಕೆಂದರೆ ಇದು ಒಳ್ಳೆ ಫ್ರೈ ಆಗಬೇಕಲ್ಲ ಅದಕ್ಕೆ. ನೋಡಿ ಈಗ ಇಲ್ಲಿ ನಾನು ಅನ್ನವನ್ನು ಬಸಿದು ಮಾಡ್ತೇನೆ, ಅದಕ್ಕೋಸ್ಕರ ಇಲ್ಲಿ ತುಂಬ ನೀರಿಟ್ಟಿದ್ದೇನೆ. ಇಲ್ಲಾದರೆ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರಿಟ್ಟರೆ ಸಾಕಾಗ್ತದೆ ಅನ್ನ ಡ್ರೈ ಆಗಿ ಮಾಡೋದಾದರೆ. ನಾನಿಲ್ಲಿ ತುಂಬ ನೀರಿಟ್ಟು ಅನ್ನವನ್ನು ಬಸಿದು ಮಾಡ್ತೇನೆ. ಈಗಿದ್ದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಾಗೆಯೇ ಎಲ್ಲ ಸ್ಪೈಸಸ್ ಗರಂ ಮಸಾಲೆಯಲ್ಲಿ ಇರ್ತದಲ್ಲ, ಚಕ್ಕೆ, ಲವಂಗ, ಹೂವು, ಏಲಕ್ಕಿ, ಪಲಾವ್ ಎಲೆ, ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಇದನ್ನು ಕುದಿ ಬರಲಿಕ್ಕೆ ಬಿಡುವ. ಸ್ವಲ್ಪ ಕುದಿ ಬರಲಿ. ಅಷ್ಟಾಗುವಾಗ ನಮ್ಮ ಈರುಳ್ಳಿ ಕೂಡ ನೋಡಿ ಫ್ರೈ ಆಗ್ತಾ ಬಂದಿದೆ. ಇದಕ್ಕೆ 1 ಸ್ಪೂನಷ್ಟು ಸೋಂಪು, ಬಡೆಸೊಪ್ಪು ಕೂಡ ಹಾಕಿ, ಹಾಗೆಯೇ 1/2 ಲೆಮನ್ ಜ್ಯೂಸ್ ಕೂಡ ಸೇರಿಸಿ. ನೀರು ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಇಲ್ಲಿ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕಿ ಈ ಅನ್ನವನ್ನು ಬೇಯಿಸಿ ನೀರನ್ನು ಸೋಸ್ಕೊಳ್ಳಿಕ್ಕೆ ಇದನ್ನು ಹಾಗೆಯೇ ಬೇಯಲಿಕ್ಕೆ ಬಿಡುವ. ಅಷ್ಟೊತ್ತಿಗೆ ಚಿಕನನ್ನು ಬೇಯಲಿಕ್ಕಿಡುವ. ನೋಡೀಗ ಇಷ್ಟು ಫ್ರೈಡ್ ಆನಿಯನ್ ತೆಗೆದ ನಂತರ ಇಷ್ಟು ತುಪ್ಪ ಇದೆ ಅದೇ ಸಾಕು. ಅದಕ್ಕೀಗ 1 ದೊಡ್ಡ ಈರುಳ್ಳಿಯನ್ನು ಹಾಕುವ. ಸ್ವಲ್ಪ ಫ್ರೈ ಆದಮೇಲೆ 1-3 ಕಾಯಿಮೆಣಸು, ಹಾಗೆಯೇ ಮೀಡಿಯಂ ಗಾತ್ರದೊಂದು 2 ಟೊಮೆಟೊ ಹಾಕ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಾದರೆ ಕಾಯಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ. ಟೊಮೆಟೊ ಫುಲ್ಲು ಸಾಫ್ಟ್ ಆದಮೇಲೆ ಈ ಮಿಕ್ಸ್ ಮಾಡಿಟ್ಟಂತ ಚಿಕನನ್ನು ಹಾಕಿ ಮಿಕ್ಸ್ ಕೊಡುವ. ಚಿಕನ್ ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ. ಮೊಸರು ಹಾಕಿದ್ದೇವಲ್ಲ, ಈಗ ಈ ಪಾತ್ರೆಯನ್ನು ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕಿ ಈ ಎಲ್ಲ ಮಸಾಲೆಯನ್ನು ಅದಕ್ಕೆ ಹಾಕಿಬಿಡುವ.
ಈಗ ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ್ದೇವಲ್ಲ, ಉಪ್ಪೆಲ್ಲ ಚೆಕ್ ಮಾಡಬೇಕು, ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡಿ. ಉಪ್ಪು ಕರೆಕ್ಟ್ ಆಗಿದ್ರೆ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ನೋಡಲ್ಲಿ ಅನ್ನ ಕೂಡ ಆಗ್ತಾ ಉಂಟು. ನಾವಿಲ್ಲಿ ಚಿಕನ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇವಲ್ಲ, ಅಷ್ಟೊಂದು ದೊಡ್ಡ ದೊಡ್ಡ ಪೀಸ್ ಇಲ್ಲ, ಹಾಗಾಗಿ ಒಂದು 20 ನಿಮಿಷ ಸಾಕು, 15 ನಿಮಿಷ ಸಾಕು, ಲೋ ಫ್ಲೇಮಲ್ಲಿ ಆದರೆ ಒಂದು 20 ನಿಮಿಷ ಬೇಯಿಸಿದ್ರೆ ಆಯಿತು. ನೋಡಿ ಅನ್ನವನ್ನು ಜಾಸ್ತಿ ಬೇಯಲಿಕ್ಕೆ ಬಿಡಬೇಡಿ, ಇಷ್ಟು ಬೆಂದರೆ ಸಾಕು, ಪೂರ್ತಿಯಾಗಿ 100% ಬೇಯುವುದು ಬೇಡ, ದಮ್ ಕೊಡುವಾಗ ಬೇಯ್ತದೆ ಅದು. ಈಗ ಸಾಕು, ಇದನ್ನು ಡ್ರೈನ್ ಮಾಡಿ ಅನ್ನ ಸೋಸಿ ತೆಗೆಯುವ. ನೋಡಿ ಅನ್ನವನ್ನು ಈ ರೀತಿ ಇದು ಮಾಡಿ ಆಯಿತು, ಸೋಸಿ ತೆಗೆದು ಈಗ ಚಿಕನ್ ಬೇಯ್ತಾ ಇದೆ. ಈಗ ಇಲ್ಲಿ ಚಪಾತಿ ಹಿಟ್ಟು ರೆಡಿ ಮಾಡುವ. ಯಾವುದರಲ್ಲಿ ಬೇಕಾದ್ರೂ ಮಾಡ್ಬೋದು, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು. ನಾನು ಎರಡನ್ನು ಮಿಕ್ಸ್ ಮಾಡಿ ಇಲ್ಲಿ ಚಪಾತಿ ಹಿಟ್ಟು ಮಾಡ್ತೇನೆ. ತುಂಬ ಮೆತ್ತಗೆ ಕಲಸಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಸಬೇಕು, ತುಂಬ ಮೆದುವಾದರೆ ಮತ್ತೆ ಕಷ್ಟ ಆಗ್ತದೆ ನಮಗೆಲ್ಲ ಹಾಕುವಾಗ. ನೋಡಿ ಇಷ್ಟು ಗಟ್ಟಿಯಾಗಿ ಕಲಸಿದ್ದೇನೆ, ಇನ್ನು ಚಿಕನ್ ಬೆಂದಿದ ಅಂತ ನೋಡುವ. ನೋಡಿಗ ಚಿಕನ್ ಕೂಡ ಬೆಂದಿದೆ, ಚೆಕ್ ಮಾಡಿ ಬೆಂದಿದ ಅಂತ. ಎಲುಬಿನಿಂದ ಮಾಂಸ ಬಿಡಬೇಕು, ಬೇಯದಿದ್ದರೆ ಸ್ವಲ್ಪ ಹೊತ್ತು ಬೇಯಿಸಿ. ಈಗ ಚಿಕನ್ ಬೆಂದಾಯ್ತಲ್ಲ, ಗ್ಯಾಸ್ ಆಫ್ ಮಾಡುವ. ಇಲ್ಲಿ ಮಾಡಿಟ್ಟಂಥ ಚಪಾತಿ ಹಿಟ್ಟಿನಿಂದ ಚಪಾತಿ ಲಟ್ಟಿಸುವ. ನೀವು ಬರೇ ಗೋಧಿ ಹಿಟ್ಟಲ್ಲಿ ಮಾಡಿದರೆ ಎಳಿಲಿಕ್ಕೆ ಕಷ್ಟ ಆಗ್ತದೆ, ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಆದರೆ ಎಳಿಲಿಕ್ಕೆ ಸುಲಭ ಆಗ್ತದೆ. ಇದನ್ನು ತುಂಬ ತೆಳುವಾಗಿ ಅಲ್ಲ, ತುಂಬ ದಪ್ಪ ಅಲ್ಲ, ಮೀಡಿಯಮ್ ಆಗಿ, ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿಗಿಂತ, ಅಷ್ಟು ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ನೋಡಿ ಇಷ್ಟು ದೊಡ್ಡದಾಗಿ ಇಷ್ಟು ದಪ್ಪ ಲಟ್ಟಿಸಿದ್ದೇನೆ, ತುಂಬ ತೆಳುವಲ್ಲ. ನೋಡಿ ಈಗ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಿ ನೋಡಿ, ಆ ಪಾತ್ರೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ, ತುಪ್ಪ ಕೂಡ ಮಾಡ್ಬೋದು, ಫುಲ್ಲು ಈ ರೀತಿ ಸವರ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಒಣ ಹಿಟ್ಟು ಕೂಡ ಹೀಗೆ ಹಾಕ್ಕೊಳ್ಳಿ, ಸ್ಪ್ರೆಡ್ ಮಾಡಿ, ತುಂಬ ಬೇಡ ಸ್ವಲ್ಪ. ನಂತರ ಈ ಲಟ್ಟಿಸಿಟ್ಟಂಥ ಈ ಚಪಾತಿಯನ್ನು ಹೀಗೆ ಹಾಕಿ, ನೀವು ದೊಡ್ಡದ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಿ ಆ ಪಾತ್ರೆ ಸೈಜಿಗೆ ಮಾಡ್ಕೊಳ್ಳಿ. ಫುಲ್ ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಅಡಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ನಂತರ ಬೇಯಿಸಿಟ್ಟ ಅನ್ನ ಅನ್ನದ ಲೇಯರ್ ಹಾಕಿ, ನಂತರ ಚಿಕನ್ ಗ್ರೇವಿ ಹಾಕಿ, ನಂತರ ಪುನಃ ಲೇಯರ್ ಆಗಿ ಅನ್ನ ಹಾಕಿ. ನಂತರ ಫ್ರೈ ಮಾಡಿಟ್ಟಂಥ ಈ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂಥ ಈರುಳ್ಳಿ ಉಂಟಲ್ಲ ಅದನ್ನು ಹಾಕಿ, ಪುನಃ ಕೊತ್ತಂಬರಿ ಸೊಪ್ಪು ಉದುರಿಸಿ, ನಂತರ ಸ್ವಲ್ಪ ನೀವು ಕಲ್ಲರ್ ಆದರೆ ಕಲ್ಲರ್, ಕೇಸರಿ ಆದರೆ ಕೇಸರಿ, ಸ್ಯಾಫ್ರನ್ ಹಾಕಿ, ನಂತರ ಇದನ್ನು ಫುಲ್ಲು ಈ ರೀತಿ ಮುಚ್ಚಿ. ಚಪಾತಿ ಸ್ವಲ್ಪ ದೊಡ್ಡದಾಗಿಯೇ ಮಾಡಬೇಕು ನೋಡಿ, ಫುಲ್ಲು ಬರಬೇಕು ಅದು. ನೋಡಿ ಇಲ್ಲಿ ಈ ರೀತಿ ಫುಲ್ ಇದನ್ನು ಮುಚ್ಚಬೇಕು. ಇಲ್ಲಿ ನಾನು ಫಸ್ಟ್ ಮಾಡಿದ ಚಪಾತಿ ಸಣ್ಣದಾದ್ರಿಂದ ಮತ್ತೊಂದು ಹೀಗೆ ಹಾಕಿ ಮುಚ್ಚಬೇಕಾಯಿತು, ಇಲ್ಲಾದರೆ ಅದೇ ಚಪಾತಿಯನ್ನು ಹತ್ತಿರ ತಂದು ತಂದು ಇದು ಮಾಡಿದರೆ ಆಯಿತು. ಈಗ ಇದನ್ನು ಹೀಗೇ ಗ್ಯಾಸಲ್ಲಿಡುವ, ಲೋ ಫ್ಲೇಮಲ್ಲಿ ಒಂದು 15 ಅಥವಾ 20 ನಿಮಿಷ ದಮ್ ಬರಬೇಕು. ಇದನ್ನು ಮುಚ್ಚಿಡಬೇಕು, ಅದಕ್ಕೆ ಅಳತೆಗೆ ಆಗುವಂಥ ಯಾವುದಾದ್ರೂ ಒಂದು ತವ ಮುಚ್ಚಿಟ್ಟರೆ ಒಳ್ಳೆಯದು, ನೆಕ್ಸ್ಟ್ ಅದೇ ತವ ನಮಗೆ ಇದು ಮಾಡ್ಬೋದು. ಈಗ ನಾನು ಈ ತವ ಉಂಟಲ್ಲ ನಂದು, ಈ ತವ ಇದಕ್ಕೆ ಆಗುವುದಿಲ್ಲ ನೋಡಿ ಹೀಗೆ ನೋಡಿ, ಅದಕ್ಕೋಸ್ಕರ ನಾನು ಹೀಗೆ ಮುಚ್ಚಿದ್ದೇನೆ, ಇಲ್ಲಾದರೆ ತವಾನೇ ಮುಚ್ಚಿಟ್ಟರೆ ಆಯಿತು. ಒಂದು 15-20 ನಿಮಿಷ ದಮ್ ಬರಲಿ, ಸಣ್ಣ ಉರಿಯಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡೆ. ಈಗ 20 ನಿಮಿಷ ಆಗಿದೆ ನೋಡಿ, ಇದು ಗಟ್ಟಿಯಾಗಿದೆ. ಈಗ ಈ ತವಕ್ಕೆ ಇದನ್ನು ಪಲ್ಟಿ ಮಾಡಿ ಹಾಕಬೇಕು, ಬಿಸಿ ಇರ್ತದೆ ತುಂಬ, ಕೇರ್ಫುಲ್ಲಾಗಿ ಹಾಕಬೇಕು.
ನಾನು ಹೀಗೆ ನಾನು ಗ್ಯಾಸಿಂದ ತೆಗೆಯುವುದು ಅಂತ ಗ್ಯಾಸ್ ಆಫ್ ಮಾಡಿದೆ. ಈಗ ಈ ಸೈಡ್ ಕೂಡ ಹಾಗೇನೆ ಸ್ವಲ್ಪ ಹೊತ್ತು ದಮ್ ಬರಬೇಕು, ಅಂದರೆ ಫ್ರೈ ಆಗಬೇಕು. ಇದು ಹಾಕ್ಲಿಕ್ಕಿಲ್ಲ, ಏನು ಮುಚ್ಚಳ ಮುಚ್ಚಬೇಕು ಅಂತ ಇಲ್ಲ, ಬೇಕಾದರೆ ಹೀಗೆ ಮುಚ್ಚಿ ಕೂಡ ಇಡ್ಬೋದು. ಹೀಗೆ ಈಗ ಈ ಸೈಡ್ ಕೂಡ ಆಯ್ತು, ಸಾಕಿನ್ನು ನೋಡಿ ಗ್ಯಾಸ್ ಆಫ್ ಮಾಡುವ. ನೋಡಿ ಇಲ್ಲಿ ನಮ್ಮದು ಪರ್ದಾ ಬಿರಿಯಾನಿ ರೆಡಿ ಆಯಿತು. ಈಗ ನಾನು ಕಟ್ ಮಾಡಿ ತೋರಿಸ್ತೇನೆ. ನೋಡಿ ನಾವು ಬೇರೆ ಬೇರೆ ಚಪಾತಿ ಹಾಕಿದ್ರಿಂದ ಸ್ವಲ್ಪ ಇಲ್ಲಿ ಬಿಟ್ಟಿದೆ, ಆದರೆ ಹೊರಗೆ ಬರಲಿಲ್ಲ, ಚೆಲ್ಲಿಲ್ಲ, ಅದಕ್ಕೆ ಒಂದೇ ಚಪಾತಿ ಮಾಡಬೇಕು. ಈಗ ಇದನ್ನು ಓಪನ್ ಮಾಡುವ. ಬಿಸಿ ಇದೆ, ವಾವ್ ಮಾಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಅನ್ನ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ. ನೋಡಿ ಪರ್ದಾ ಬಿರಿಯಾನಿ ರೆಡಿ ಆಯಿತು. ತವ ನೋಡಿ ಎಂತ ಗೊತ್ತುಂಟ, ಇದನ್ನು ಪಲ್ಟಿ ಮಾಡುವಾಗ ತುಂಬ ಜಾಗೃತೆಯಾಗಿ ಮಾಡಬೇಕು. ನಾನು ಅದಕ್ಕೆ ಇದನ್ನು ಅರ್ಧ ಕೆ ಜಿದೆ ಮಾಡಿದೆ. ಎಷ್ಟು ವೆಯ್ಟ್ ಉಂಟು ಗೊತ್ತುಂಟು, ಇದನ್ನು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ, ಹಾಗೇನೆ ತುಂಬ ಬಿಸಿ ಕೂಡ ಉಂಟು. ನೋಡಿದ್ರಲ್ಲ ಪರ್ದಾ ಬಿರಿಯಾನಿ ಹೇಗೆ ಆಗಿದೆ ಅಂತ. ಇನ್ನು ಟೇಸ್ಟ್ ಮನೆಯವರೆಲ್ಲ ಜೊತೆಗೆ ಮಾಡ್ತೇವೆ ಆಯಿತಾ, ಇವತ್ತು ನಾನು ಟೇಸ್ಟ್ ನೋಡೋದಿಲ್ಲ, ಜೊತೆಗೆ ಮಾಡ್ತೇವೆ. ಸ್ಪೆಷಲ್ ಆಗಿ ಮಾಡುವಾಗ ಜೊತೆಗೆ ಮಾಡಬೇಕಲ್ವಾ, ಹಾಗೆ ನಾನು ಕೂಡ ನನ್ನದೊಂದು ಆಸೆ ಜೊತೆಗೆ ಮಾಡುವ ಅಂತ. ಇವತ್ತಿನ ನೀವು ಕೂಡ ಈ ಪರ್ದಾ ಬಿರಿಯಾನಿ ಒಮ್ಮೆ ಟ್ರೈ ಮಾಡಿ, ಅಷ್ಟೇನು ಕಷ್ಟ ಇಲ್ಲ, ಸುಲಭದಲ್ಲಿ ಆಗ್ತದೆ. ಓಕೆ, ಇವತ್ತಿನ ಈ ಚಿಕನ್ ಪರ್ದಾ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆಯಿತಾ, ಸಿಗುವ ಮುಂದಿನ ರೆಸಿಪಿ ಅಥವಾ ವೀಡಿಯೋದೊಂದಿಗೆ. ಅಷ್ಟು ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮನೆಯವರೆಲ್ಲ ಜೊತೆಗೆ ಊಟಕ್ಕೆ ಕೂತ್ಕೊಂಡಿದ್ದೇವೆ ನೋಡಿ, ಒಳ್ಳೆ ಬೆಂದಿದೆ.